ಟಿಕೆಟ್ ಅಭ್ಯರ್ಥಿಗಳ ಆಯ್ಕೆಯಿಂದಲೇ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದ್ದಂತಹ ರಾಜ್ಯಸಭಾ ಚುನಾವಣೆಗೆ ಕ್ಷಣಗಣನೆ ಶುರುವಾಗಿದೆ. ಪಕ್ಷದ ಒಳಗೆ ಅಸಮಾಧಾನ, ಅಭ್ಯರ್ಥಿ ಆಯ್ಕೆಗೆ ಒಮ್ಮತದ ಕೊರತೆ ಎದುರಾಗಿರುವ ನಡುವೆಯೇ ಇಂದು ವೋಟಿಂಗ್ ನಡೆಯಲಿದ್ದು, ಒಂದೆಡೆ ಮತಗಳ ಲೆಕ್ಕಾಚಾರದ ಜೊತೆಗೆ ಜೆಡಿಎಸ್ ರೆಬೆಲ್ ಶಾಸಕರ ನಡೆ ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ರಾಜ್ಯಸಭಾ ಚುನಾವಣೆಗೆ ಅಖಾಡ ರೆಡಿ. ಗೆಲುವಿಗಾಗಿ ಮೂರು ಪಕ್ಷಗಳಿಂದ ರಣತಂತ್ರ. ಬಹು ನಿರೀಕ್ಷಿತ ರಾಜ್ಯಸಭಾ ಚುನಾವಣೆಗೆ ಇಂದು ಮತದಾನ ನಡೆಯಲಿದೆ. ವಿಧಾನಸೌಧದ ಸಮಿತಿ ಕೊಠಡಿಯಲ್ಲಿ ಬೆಳಗ್ಗೆ 9 ಗಂಟೆಯಿಂದ ಮತದಾನ ನಡೆಯಲಿದ್ದು, 4 ಗಂಟೆ ಬಳಿಕ ಮತ ಎಣಿಕೆ ಆರಂಭವಾಗುತ್ತೆ. 4 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದ್ದು, ಕಾಂಗ್ರೆಸ್ನಿಂದ ಜೆಸಿ ಚಂದ್ರಶೇಖರ್, ನಾಸೀರ್ ಹುಸೇನ್, ಡಾಕ್ಟರ್ ಎಲ್ ಹನುಮಂತಯ್ಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದರೆ, ಬಿಜೆಪಿಯಿಂದ ರಾಜೀವ್ ಚಂದ್ರಶೇಖರ್ ಹಾಗೂ ಜೆಡಿಎಸ್ನಿಂದ ಫಾರೂಕ್ ಅಖಾಡಕ್ಕಿಳಿದಿದ್ದಾರೆ. ಗೆಲ್ತಾರ ಕಾಂಗ್ರೆಸ್ನ 3ನೇ ಅಭ್ಯರ್ಥಿ. ಜೆಡಿಎಸ್ಗೆ ಮರೀಚಿಕೆಯಾಗುತ್ತಾ ಗೆಲುವು? ರಾಜ್ಯಸಭೆಯ 4 ಸ್ಥಾನಗಳ ಪೈಕಿ ಕಾಂಗ್ರೆಸ್ 3 ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದ್ದು, ಕಾಂಗ್ರೆಸ್ನ 3ನೇ ಅಭ್ಯರ್ಥಿ ಗೆಲ್ತಾರ ಅನ್ನುವ ಕುತೂಹಲ ಮೂಡಿದೆ. ಏನೋ ಗೆಲುವಿನ ಲೆಕ್ಕಾಚಾರ ಹೇಗಿದೆ ಅಂತ ನೋಡೋದಾದ್ರೆ, ಇನ್ನು ಲೆಕ್ಕಾಚಾರದ ಪ್ರಕಾರ ಅಭ್ಯರ್ಥಿ ಗೆಲ್ಲೋಕೆ ಪ್ರಥಮ ಪ್ರಾಶಸ್ತ್ಯದ 44 ಮತಗಳ ಅವಶ್ಯಕತೆ ಇದೆ. ಕಾಂಗ್ರೆಸ್ನ 2 ಅಭ್ಯರ್ಥಿಗಳು ಸುಲಭವಾಗಿ ಆಯ್ಕೆಯಾಗ್ತಾರೆ. ಆದರೆ 3ನೇ ಅಭ್ಯರ್ಥಿಗೆ ಗೆಲ್ಲೋಕೆ ಹೆಚ್ಚುವರಿ ಮತಗಳ ಅವಶ್ಯಕತೆ ಇದ್ದು, ಇದಕ್ಕಾಗಿ ಕಾಂಗ್ರೆಸ್ ಕೂಡ ಲೆಕ್ಕಾಚಾರ ಬಿಗಿ ಮಾಡಿದೆ. ಸದ್ಯ ಕಾಂಗ್ರೆಸ್ಗೆ 124 ಬಲಾಬಲವಿದ್ರೆ, ಜೆಡಿಎಸ್ನ 7 ರೆಬೆಲ್ ಶಾಸಕರು, 5 ಪಕ್ಷೇತರರು ಹಾಗೂ ಇತ್ತೀಚೆಗಷ್ಟೇ ಕಾಂಗ್ರೆಸ್ ಸೇರಿರುವ ನಾಗೇಂದ್ರ ಮತ್ತು ಅಶೋಕ್ ಖೇಣಿ ಬೆಂಬಲ ನೀಡೋದು ಪಕ್ಕಾ ಆಗಿದೆ. ಹೀಗಾಗಿ ಒಟ್ಟು 135 ಮತಗಳು ಕಾಂಗ್ರೆಸ್ ಪರವಾಗಿದ್ದು, ಪ್ರತಿಯೊಬ್ಬರಿಗೂ 45 ಮತಗಳು ಚಲಾವಣೆಯಾಗುವ ನಿರೀಕ್ಷೆ ಕಾಂಗ್ರೆಸ್ನದ್ದು. ಏನೋ ಜೆಡಿಎಸ್ ಅಭ್ಯರ್ಥಿ ಫಾರೂಕ್ ಗೆಲ್ತಾರ ಅನ್ನುವ ಪ್ರಶ್ನೆ ಕೂಡ ಮೂಡಿದೆ. ಯಾಕಂದ್ರೆ ಸದ್ಯ ಜೆಡಿಎಸ್ನಲ್ಲಿ 7 ಶಾಸಕರು ರೆಬೆಲ್ ಆಗಿದ್ರೆ 4 ಪಕ್ಷ ಬಿಟ್ಟಿದ್ದಾರೆ. ಹೀಗಾಗಿ ಜೆಡಿಎಸ್ ಬಳಿ ಪ್ರಸ್ತುತ 29 ಮತಗಳಿದ್ದು, ಫಾರೂಕ್ ಗೆಲ್ತಾರ ಅಂತ ತೆನೆ ಹೊತ್ತ ಮಹಿಳೆಗೆ ತಳಮಳ ಉಂಟಾಗಿದೆ. ಏನೋ ಬಿಜೆಪಿ 47 ಮತಗಳನ್ನು ಹೊಂದಿದ್ದು, ತನ್ನ ಅಭ್ಯರ್ಥಿ ರಾಜೀವ್ ಚಂದ್ರಶೇಖರ್ ಅನ್ನ ಸುಲಭವಾಗಿ ಗೆಲ್ಲಿಸಿಕೊಳ್ಳುವ ನಿರೀಕ್ಷೆ ಇದೆ. ಇನ್ನು ಮತಗಳು ಅಸಿಂಧುವಾದ್ರೆ ಆಗ 2ನೇ ಪ್ರಾಶಸ್ತ್ಯದ ಮತ ಎಣಿಕೆ ನಡೆಯುತ್ತೆ. ಈ ನಡುವೆ ಅಡ್ಡ ಮತದಾನ ತಡೆಯುವ ನಿಟ್ಟಿನಲ್ಲಿ 3 ಪಕ್ಷಗಳು ವಿಪ್ ಜಾರಿ ಮಾಡಿವೆ. ಎಷ್ಟಾದರೂ ಯಾರು ಯಾರಿಗೆ ವೋಟ್ ಹಾಕ್ತಾರೆ ಅನ್ನೋದು ಕೂಡ ರಾಜಕೀಯದಲ್ಲಿ ಕುತೂಹಲಕ್ಕೆ ಕಾರಣವಾಗಿದೆ. ಒಟ್ಟಿನಲ್ಲಿ ರಾಜ್ಯಸಭಾ ಚುನಾವಣೆಯತ್ತ ಎಲ್ಲರ ಚಿತ್ತ ನೆಟ್ಟಿದ್ದು, ಇಂದು ಸಂಜೆಯಷ್ಟರಲ್ಲಿ ಫಲಿತಾಂಶ ಸ್ಪಷ್ಟವಾಗುತ್ತೆ. ಪ್ರಮೋದ್, ಟಿವಿ 9, ಬೆಂಗಳೂರು.